ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ ಆಯ್ತು ಗ್ಯಾರಂಟಿಗ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಜನ ಇವತ್ತು ದೇವಸ್ಥಾನ ಕಟ್ತಕ್ಕಂಥ ನಾವೆಲ್ಲ ಹಿಂದೂಗಳು, ನಮಗೂ ಕೂಡ ಗೌರವ ಇದೆ, ಆದ್ರೆ ದೇವಸ್ಥಾನದಲ್ಲಿ ಮತ ಪಡಿತಕ್ಕಂಥದ್ದು ಅದು ಸಾಧುವಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಇವತ್ತು ಈ ಸಂದರ್ಭದಲ್ಲಿ ನಮ್ ಜನ ಎಲ್ರೂ ದೇವಸ್ಥಾನ ಕಟ್ಟೋರು, ನಾನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದ್ರೂ ಎಂ ಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನು ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಆಯ್ತವ್ರಿಗೆ. ನಮ್ಗೆ ಗೆಲ್ಸ್ತೇವೆ ಅಂದ್ರೆ ಓಟ್ ಹಾಕ್ತೇವೆ, ನಾವೇ ತಿಳ್ಕೋಬೇಕು. ನಾನು ತಿಳ್ಕೊಂಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ 80-85% ಹೆಣ್ಮಕ್ಳುಗಳಿಗೆ ದುಡ್ಕೋತಾ ಇದೆ ಇವತ್ತು 2,000 ಮನೆ ಯಜಮಾನಿದಿರಿಗೆ. ಇಲ್ಲಿ ಎಲ್ಲ ಕೈ ಎತ್ತಿ ಯಾರು ಬರೋ ದುಡ್ಡು ಅಂತ ಎಪ್ಪತ್ತೈದರಿಂದ 90% ಕೊಡ್ತಾ ಇದೀವಿ. ಯಾರ ಒಂದ್ ಇಬ್ರು ಮೂವರಿಗೆ ಸರಿಯಾದ ದಾಖಲೆ ಕೊಡದೆ ಹೋದ್ರೆ ನಿಮ್ಮ ಬ್ಯಾಂಕ್ ಒದಿಂಚ ತಗೋತೀರಿ ಒಂದ್ ನಿಮಿಷ ಕೂತಿದ್ರು ಕೊಡಿ ಹೇಳ್ತೀರಿ, ಕೂತ್ಕೊಳ್ಳ ಹೇಳ್ತೀನಿ. ಈಗ 2,000 ಹೆಣ್ಮಕ್ಳು ಕೊಡ್ತಾ ಇದೀವಿ, ಅದಲ್ದೆ ಕರೆಂಟ್ ಬಿಲ್ಲೇ ಕಟ್ತಾ ಇಲ್ಲ ಮರ್ತ್ಬಿಟ್ಟಿದೀರಾ, ಕರೆಂಟ್ ಅಂದ್ರೆ ಬಿಲ್ಲೇ ಕಟ್ಟಲು ಮರ್ತ್ಬಿಟ್ಟಿದೀರಾ. ಮತ್ತೆ ಒಂದ್ ತಿಂಗಳಾಯ್ತಂಗೆ ಕೆಇಬಿ ಒಂದ್ ಬಿಲ್ ಕಟ್ತಾರೆ, ಬಂದಿದ್ದೀರ ಲೈನ್ ಅನ್ನ ಕಟ್ ಮಾಡಕ್ಕೆ ಲೈಟ. ಈಗ ಅವ್ರು ಯಾರು ನಿಮ್ ಕಡೆ ತಿರುಗೇ ನೋಡ್ತಾ ಇಲ್ಲ, ಅಕ್ಕಿ 10 ಕೆಜಿ ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಅಕ್ಕಿ ಕಟ್ ಮಾಡ್ತಾ ಇದ್ದಾರೆ, ಬಂದವ್ ನಿಂತ್ಕೊಳ್ಳ ಬಂದವ್ ಕರೆಂಟ್ ಬಿಲ್ ಕಟ್ ಮಾಡಿದವ್ರೆ. ಅಕ್ಕಿ ಕೊಡ್ತಾ ಇದೀವಿ 10 ಕೆಜಿ, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ. 5 ಕೆಜಿ ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ, 35 ರೂಪಾಯಿ 33 ರೂಪಾಯಿ ನಂಗೋ 1 ಕೆಜಿಗೆ 179 ರೂಪಾಯಿ ದುಡ್ಡು ಕೊಡ್ತಾ ಇದೀವಿ. ಅದಲ್ದೆ ನಮ್ಮ ಹೆಣ್ಮಕ್ಳು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಬಸ್ ನಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ರಾಜ್ಯದಲ್ಲಿ ಉಚಿತವಾಗಿ ಕೊಟ್ಟಿದೀವಿ. ಇದು ಅಲ್ದೆ ಯುವಕರಿಗೆ ವಿದ್ಯಾನಿಧಿ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಅವರಿಗೆ 3,000 ರೂಪಾಯಿಗಳನ್ನ 2 ವರ್ಷ ಅವರು ತಮ್ಮ ಬದುಕನ್ನ ಕಟ್ಕೊಳ್ಳೋವರೆಗೂ ಕೂಡ ಒಂದು 2 ವರ್ಷಗಳ ಕಾಲ ಸರ್ಕಾರ ಅವರಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ. ಡಿಪ್ಲೊಮಾ ಮಾಡೋರು 1 ವರ್ಷ ತಂದಿದ್ದೀವಿ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ, ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ಗೆ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಅವಾಗ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.